ಶಿರಾ ತಾಲೂಕಿನ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಪಿ ಜಯಚಂದ್ರರವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಹ್ಯಾನ್ಸ್ ಹೆಲ್ತ್ ಕೇರ್ ಹಾಗೂ ವೈದ್ಯಕೀಯ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 28/7/2024 ಭಾನುವಾರದಂದು ಶಿರಾ ನಗರದ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಏರ್ಪಡಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಶಿಬಿರದಲ್ಲಿ ಪಾಲ್ಗೊಂಡು ಹೃದಯ ರೋಗ, ಮೂತ್ರಕೋಶ ಹಾಗೂ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಸ್ತ್ರೀ ರೋಗ, ಮೂಳೆಶಾಸ್ತ್ರ, ನರರೋಗ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ಹಾಗೂ ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಚಿಕಿತ್ಸೆ ಪಡೆದರು. ಬಗರು ಕುಂ ಕಮಿಟಿ ಸದಸ್ಯರು ಡಾಕ್ಟರ್ ಹರೀಶ್ ಕೆವಿ ಮಾತನಾಡಿ, ಬಿಪಿಎಲ್, ಕರ್ನಾಟಕ ಸರ್ಕಾರದ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಹಾಗೂ ಯಶಸ್ವಿನಿ ಯೋಜನೆ ಅಡಿ ಶಸ್ತ್ರಚಿಕಿತ್ಸೆಗೆ ಅವಶ್ಯಕತೆ ಇರುವ ರೋಗಿಗಳಿಗೆ ವೈದ್ಯಕೀಯ ಹಾಸ್ಪಿಟಲ್ನಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಡೆಸುವುದಾಗಿ ತಿಳಿಸಿದರು. ಶಿಬಿರಕ್ಕೆ ಭೇಟಿ ನೀಡಿದ ಶಾಸಕ ಟಿಬಿ ಜಯಚಂದ್ರ ತಜ್ಞ ವೈದ್ಯರೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದರು. ಡೈರೆಕ್ಟರ್ ಹನ್ಸ ಹೆಲ್ತ್ ಕೇರ್, ನಾವು ಸಿರಾಲ್ಲಿ ಫ್ರೀ ತಪಾಸಣೆ ಮಾಡ್ತಿದ್ದೀವಿ, ಆರೋಗ್ಯ ತಪಾಸಣೆ ಮಾಡ್ತಿದ್ದೀವಿ. ಹಾಗೂ ಸಾಹೇಬ್ ಟಿಬಿ ಜಯಚಂದ್ರ ಅವರ ಬರ್ತ್ಡೇಗೋಸ್ಕರ ಇನ್ನೊಂದು ಕಾರ್ಯಕ್ರಮ ಮೂಡಿಸ್ಕೊ ಬಂದಿದ್ದೀವಿ. ಸೊ ಇಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪ್ ಅಂದರೆ ಇಲ್ಲಿ ಕಾರ್ಡಿಯೋಲಜಿಸ್ಟು, ನ್ಯೂರಾಲಜಿಸ್ಟು, ನೆಫ್ರಾಲಜಿಸ್ಟು, ಫ್ರೀ ಎಕೋ, ECG ಹಾಗೂ ಫ್ರೀ ಮಾತ್ರೆಗಳು ಕೊಡ್ತಾಯಿದ್ದೀವಿ. ಒಂದು 300 ಪೇಷಂಟ್ಸ್ ಆಗಲಿ ನೋಡಿದ್ದೀವಿ. ಸ್ವಲ್ಪ ಪೇಷಂಟ್ಸ್ಗೆ ಅಡ್ಮಿಷನ್ಗೆ ಫ್ರೀ ಇವಾಗ ಕಿಡ್ನಿ ಸ್ಟೋನ್ ಒಂದು 2-3 ಪೇಷಂಟ್ಸ್ ಬಂದಿದ್ದಾವೆ, ಹಾಗೂ ಹಾರ್ಟ್ ಪೇಷಂಟ್ಸ್ ಬಂದಿದೆ, ಕಿಡ್ನಿ ಪೇಷಂಟ್ಸ್ ಬಂದಿದೆ. ಅವ್ರಿಗೆ ಫ್ರೀ ಟ್ರೀಟ್ಮೆಂಟು ವೈದ್ಯ ಮೆಡಿಕಲ್ ಹಾಸ್ಪಿಟಲ್ ಹಾಗೂ ವೈದ್ಯ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾಯಿದ್ದೀವಿ. ಇವರಿಗೆ ಯಶಸ್ವಿನಿ ಸ್ಕೀಮಲ್ಲಿ ಮಾಡ್ತಿದ್ದೀವಿ. ಇವತ್ತು ನಮ್ಮ ಜಯಚಂದ್ರ ಸಾಹೇಬರ 75ನೇ ಹುಟ್ಟಿದಬ್ಬದ ಅಂಗವಾಗಿ ಇಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಅರೇಂಜ್ ಆಗಿದೆ. ವೈದ್ಯಕೀಯ ಹಾಸ್ಪಿಟಲ್ ಅವರು ಬಂದಿದ್ದಾರೆ, ಅದಕ್ಕೋಸ್ಕರ ನಾವು ಎಲ್ಲ ಸೇರಿದ್ದೀವಿ. ಸಾಹೇಬರು ಮಾಡಿರೋ ಸುಮಾರು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಅವರಿಗೆ ಈ ವಯಸ್ಸಿನಲ್ಲಿ ಡಾಕ್ಟರೇಟ್ ಸಿಕ್ಕಿದೆ. ಯಾವ ರಾಜಕೀಯ ವ್ಯಕ್ತಿಗೂ ಸಿಗದಂಥ ಈ ಡಾಕ್ಟರೇಟ್ ನಮ್ಮ ಸಾಹೇಬರಿಗೆ ಸಿಕ್ಕಿದೆ. ಕಾರಣ ಇಷ್ಟೇ, ಅವರು ಒಬ್ಬ ಅಭಿವೃದ್ಧಿ ಅಧಿಕಾರರು ಅಂತ. ಹಂಗಾಗಿ ಜನ ಎಲ್ಲ ಮೆಚ್ಚಿ ಅವರಿಗೆ ನಾವು ಈ ವಯಸ್ಸಿನಲ್ಲಿ ಅವರಿಗೆ ಹುಟ್ಟಿದ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಇಲ್ಲಿ ಬಂದು ಸೇರಿ ನಾಳೆ ನಮ್ಮ ಸಾಹೇಬದ್ದು 75ನೇ ವರ್ಷದ ಬರ್ತಡೇನ ಆಚರಿಸ್ತಾ ಇದ್ದೀವಿ. ಒಂದು ದಿನದ ಮುಂಚೆನೇ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಇವತ್ತು ವೈದ್ಯ ಹಾಸ್ಪಿಟಲ್ ಅವ್ರನ್ನ ಕರೆದು. ಅವ್ರ ಹೆಸರಲ್ಲಿ ಸೇವೆ ಮಾಡೋದು ನಮ್ಮೆಲ್ಲರಿಗೂ ಒಂಥರ ಖುಷಿ ಆಗುತ್ತೆ. ನಾಳೆ ತುಂಬಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಸಾಹೇಬ್ರ ಪರವಾಗಿ. ಇವತ್ತು ನಮ್ಮ ಶಿರಾದಲ್ಲಿ ನೀರಿಗೇನಾದರೂ ಮೊದಲು ತುಂಬ ಹಾಹಾಕಾರ ಇತ್ತು, ಇವತ್ತು ನೀರಿನ ಸಮಸ್ಯೆ ಇಲ್ಲ, ಎಲ್ಲರೂ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸಾಹೇಬರು. ಮತ್ತು ಅವ್ರು ಬರ್ತಾರೆ ದಿನಾನೇ ಹೇಮಾವತಿ ನೀರು ಕೂಡ ಬರ್ತಾ ಇದೆ ನಮ್ಮ ಇದರಲ್ಲಿ ಶಿರಾಕೆರೆ. ನೀರು ಆಲೆ ಖಾಲಿ ಆಗ್ತಾ ಇತ್ತು, ಜನ ಎಲ್ಲರೂ ನೀರು ಆಲೆ ಖಾಲಿ ಆಗ್ತಾ ಇದೆ, ಸಾಹೇಬ್ರು ನೀರು ಬಿಡಿಸ್ತಾರೋ ಬಿಡಿಸ್ತಾರೋ ಅಂತ ಸುಮಾರು ಜನ ಹೇಳ್ತಾ ಇದ್ರು. ಬಟ್ ಅಲ್ಲಿ ನೀರು ಖಾಲಿ ಆಗೋಕ್ಕಿಂತ ಮುಂಚೆನೇ ನೀರು ಬರ್ತಾ ಇದೆ. ಇವತ್ತು ನೀರೇನಾದರೂ ನಮ್ಮ ಶಿರಾದಲ್ಲಿ ಇವತ್ತು ನೀರು ಯಥೇಚ್ಛವಾಗಿ ಬಳಸ್ತಾ ಇದೀವಿ ಅಂದರೆ ಅದಕ್ಕೆ ಕಾರಣನೇ ನಮ್ಮ ಸಾಹೇಬ್ರು. ನಾಳೆ ಬಿಜೆ ಸಾಹೇಬ್ರದ್ದು 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ನ ಏರ್ಪಾಟ್ ಮಾಡಿದ್ದಾರೆ. ಒಳ್ಳೆ ನುರಿತ ವೈದ್ಯಾಧಿಕಾರಿಗಳಿಂದ ಟ್ರೀಟ್ಮೆಂಟ್ ನಡೀತಾ ಇದೆ, ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈಗ ಡೆಂಗ್ಯೂ ಜ್ವರ ಅದೆಲ್ಲ ಜಾಸ್ತಿ ಆಗಿದೆ, ಇದು ಪ್ರತಿ ತಿಂಗಳು ಹೆಲ್ತ್ ಕ್ಯಾಂಪು ಇರುತ್ತೆ. ಸಾಹೇಬರು ಮಾಡಿರೋ ಕೆಲಸಗಳಲ್ಲಿ ಇದೊಂದು ಒಳ್ಳೆ ಉತ್ತಮವಾದ ಕೆಲಸ. ಈ ಶಿರಾ ಜನತೆ ಎಲ್ಲರನ್ನು ಅವರ ನೆರಳಲ್ಲಿ ಆರೋಗ್ಯವಾಗಿರಲಿ ಅಂತಂದ್ಬಿಟ್ಟು ಆಶಿಸ್ತಾ ಅವ್ರಿಗೆ. ಜಯಚಂದ್ರ ಸಾಹೇಬರು ಬರದ ನಾಡಿನ ಭಗೀರಥ ಆಗಿರೋದಲ್ಲದೇ ಇವತ್ತು ಡಾಕ್ಟರ್ ಎಂಬ ಪದವಿ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಒಂದಿನ ಮುಂಚಿತವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವೈದ್ಯಕೀಯ ಹಾಸ್ಪಿಟ್ಲಿಂದ ಕಾರ್ಯಕ್ರಮವನ್ನು ಪ್ರತಿ ಪಂಚಾಯತಿಗೂ, ಎಲ್ಲ ಪಂಚಾಯತಿಗಳಿಂದ, ತಾಲೂಕು 36 ಪಂಚಾಯತಿಗಳಿಂದ ಎಲ್ಲ ವೆಹಿಕಲ್ಸ್ ಇರುತ್ತೆ ಸರ್ಕಲ್ನಿಂದನ, ಅಲ್ಲಿಂದ ಬಂದು ಎಲ್ಲ ಪಂಚಾಯತಿ ಕಡೆಗಿಂದಲೂ ಅವರವರ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದರು. ಅದೇ ಥರ ನಾವು ಮಾಡಿದ್ದೀವಿ. ಚಂದ್ರ ಸಾಹೇಬ್ರವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಶಿರಾ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ಅಭಿಮಾನಿ ಬಂಧುಗಳು ಇಂದಿನ ದಿನ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ನ ಆವರಣದಲ್ಲಿ
ಉಚಿತ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು, ಕಾರ್ಮಿಕ ವರ್ಗದವರು, ರೈತರು, ಬಡವರ್ಗದವರು, ಶ್ರಮಿಕರು ಎಲ್ಲರೂ ಕೂಡ ಬಂದು ಏನಿಲ್ಲಿ ಚಿಕಿತ್ಸೆ ನೀಡ್ತಾರೆ. ಬಹಳ ಜನ ಇವತ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹಾಗಾಗಿ ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬ್ರವರ ಏನು ಸಾಧನೆ ಇದೆ, ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಹರಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಎತ್ತಿನಹೊಳೆ, ಹೇಮಾವತಿ ಮೂರು ನದಿಗಳನ್ನು ಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ತ್ರಿವೇಣಿ ಸಂಗಮವನ್ನು ಹರಿಸಿ ಬರನಾಡಿನ ಭಗೀರಥರಾಗಿರ್ತಕ್ಕಂಥ ಸನ್ಮಾನ್ಯ ಟಿ ಬಿ ಜಯಚಂದ್ರರವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ, ಅಭಿಮಾನ ಬಂಧುಗಳಿಗೆ, ಶಿರಾ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ, ರೈತಾಪಿ ವರ್ಗದವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಶುಭ ಸಂದೇಶವನ್ನು ಹೇಳ್ತಾ, ಇವತ್ತು ನಮ್ಮ ಜಯಚಂದ್ರ ಸಾಹೇಬ್ರವರು ಇತ್ತೀಚಿನ ದಿನಗಳಲ್ಲಿ ಶಿರಾ ನಗರಕ್ಕೆ ಈಗ ಏನು ಇಂಡಸ್ಟ್ರೀಸ್ ಏರಿಯಾ ಮಾಡಿದಾರೋ, ಇಂಡಸ್ಟ್ರೀಸ್ ಏರಿಯಾ ಮಾಡಿ ಪವರ್ ಸ್ಟೇಷನ್ಗಳನ್ನ ಮಾಡಿ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ, ಈ ಏನು ನಮ್ಮ ನಿರುದ್ಯೋಗಿ ಇದ್ದಾರೋ ಅಂತ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಬೆಂಗಳೂರಲ್ಲಿ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ ಅದನ್ನು ಶಿರಾ ನಗರಕ್ಕೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಆಲ್ರೆಡಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಏನು ಶಿಫಾರಸು ಪತ್ರವನ್ನು ನೀಡಿದಾರೋ ಆ ಅಂಥ ಒಂದು ಪತ್ರ ಯಶಸ್ವಿಯಾಗಲಿ, ಮತ್ತು ಎತ್ತಿ ರೈಲ್ವೆಯನ್ನು ಕೂಡ ಸಕಾರಗೊಳಿಸಲಿ, ಈಗ ಏರ್ಪೋರ್ಟನ್ನು ತರಲಿ, ಇದೇ ರೀತಿಯಾಗಿರ್ತಕ್ಕಂಥ ಉನ್ನತ ಮಟ್ಟದ ಅನೇಕ ಕಾರ್ಯಗಳನ್ನು ನಮ್ಮ ಜಯಚಂದ್ರ ಸಾಹೇಬ್ ಮಾಡಲಿ, ಅವರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನು ಶಿರಾ ನಗರಕ್ಕೆ ಮಾಡಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ, ಎರಡು ಮಾತಾಡೋಕ್ಕೆ ಅವಕಾಶವನ್ನು ಎಲ್ಲರೂ ವಂದಿಸ್ತಾ ಎರಡು